ಎಲ್ಲ ಪಿಎಂಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಮಂಗಳ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು. ಮೊದಲಿಗೆ ನಮ್ಮ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಇವರ ದಿವ್ಯ ಚರಣಾರವಿಂದಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಇವರ ದಿವ್ಯ ಚರಣಾರವಿಂದಗಳಿಗೆ ವಂದಿಸುತ್ತಾ, ಇವರ ದಿವ್ಯ ಮಾರ್ಗದರ್ಶನದಲ್ಲಿ ಮೂಡಿಬರುತ್ತಿರುವ ವಿಶ್ವದ ಆಧ್ಯಾತ್ಮಿಕ ಗುರುಗಳು ಈ ಶೀರ್ಷಿಕೆಯಲ್ಲಿ ಮೂಡಿಬರುತ್ತಿರುವ ಗುರು ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಪರಿಚಯ ಮಾಡಿಕೊಡ್ತಾ ಇರೋಂತಹ ಗುರುಗಳು ಸಂತ ರಮಣ ಮಹರ್ಷಿಗಳು. ಸಂತ ರಮಣ ಮಹರ್ಷಿಗಳು 30 ಡಿಸೆಂಬರ್ 1879 ತಮಿಳುನಾಡಿನ ಮಧುರೈ ನಗರದ ಒಂದು ಸಣ್ಣ ಹಳ್ಳಿಯಲ್ಲಿ ಜನ್ಮ ಪಡಿತಾರೆ. ಇವರ ಒಂದು ಮೂಲ ನಾಮ ವೆಂಕಟ ರಮಣ. ಮಗು ವೆಂಕಟರಮಣ ಇವರು ಮೂಲತಃ ಬಾಲ್ಯದಿಂದನೇ ಬಹಳ ಒಂದು ಸದಾ ತಮ್ಮಲ್ಲೇ ತಾವು ಇರುವಂತಹ ಸ್ವಭಾವ ಉಳ್ಳವರಾಗಿರ್ತಾರೆ. ಯಾವಾಗಲೂ ಅಂತರ್ಮುಖರಾಗಿರ್ತಾರೆ. ಇವರು ಒಂದು ರೈತ ಕುಟುಂಬದಲ್ಲಿ ಜನ್ಮ ಪಡೆದವರಾಗಿರ್ತಾರೆ. ಸಂತ ರಮಣರು ಯಾವಾಗಲೂ ಒಂದು ಸ್ವಾತ್ಮ ವಿಮರ್ಶೆ ಅದರಲ್ಲೇ ತೊಡಗಿರ್ತಾರೆ. ವಯೋಸಹಜವಾಗಿ ಸಾಮಾನ್ಯವಾಗಿ ಬಾಲ್ಯದಲ್ಲಿ ಆಟ ಪಾಠಗಳು ಎಲ್ಲರಿಗೂ ಆಸಕ್ತಿ, ಮಕ್ಕಳು ಅಂದರೆ ಆಟ. ಆದರೆ ಸಂತ ರಮಣರಿಗೆ ಈ ರೀತಿಯ ಯಾವುದೇ ಆಸಕ್ತಿನೂ ಇರೋದಿಲ್ಲ, ಆಟ ಪಾಠಗಳಲ್ಲಿ ವಿಶೇಷವಾದಂತಹ ಆಸಕ್ತಿ ಇರೋದಿಲ್ಲ. ಸದಾ ತಮ್ಮಲ್ಲೇ ತಾವಿರುವಂಥ ಒಂದು ಅಂತರ್ಮುಖವಾಗಿರುವಂತಹ ಒಂದು ಸ್ಥಿತಿಯಲ್ಲಿ ಯಾವಾಗಲೂ ಇರ್ತಾರೆ. ಹೀಗೆ ರಮಣರಿಗೆ ತಮ್ಮ ಒಂದು ಬಾಲ್ಯ ಸಾಕ್ತಾ ಇದ್ದಾಗ ಸುಮಾರು ಇವರಿಗೆ 7 ವರ್ಷ ಆಗಿರ್ಬೋದು. ಆ ಒಂದು ಸಮಯದಲ್ಲಿ ಇವರಿಗೆ ಒಂದು ಮೊದಲ ಒಂದು ಸಾವಿನ ಅನುಭವ ಅಂತ ಅವರು ಬರ್ಕೊಳ್ತಾರೆ. ಅವರ ಒಂದು ಸಾವಿನ ಅನುಭವ ಹೇಗಿತ್ತು ಅಂತ ಅವರು ಹೇಳ್ತಾರೆ. ಅವರು ಒಂದು ಬೇಸಿಗೆ ದಿನ ಹೀಗೆ ವಿಶ್ರಾಂತಿ ಪಡಿತಾ ಇರ್ತಾರೆ. ಆ ವಿಶ್ರಾಂತಿ ಪಡಿಬೇಕಾದ್ರೆ ಅವರಿಗೆ ಶರೀರದಲ್ಲಿ ನಾನಿಲ್ಲ, ಈ ಶರೀರನ ಅವರು ಶರೀರದಿಂದ ಹೊರಬಂದು ಅವರ ಶರೀರನ ಅವರೇ ನೋಡ್ತಾ ಇರ್ತಾರೆ. ಸಂಪೂರ್ಣವಾಗಿ ಅವರು ಆ ಶರೀರಕ್ಕೆ ಮತ್ತೆ ಬರಬೇಕು ಅಂದರೂ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯ ಒಂದು ಸ್ಥಿತಿಯನ್ನು ಅವರು ಸಂಪೂರ್ಣವಾಗಿ ಅನುಭವ ಮಾಡ್ತಾರೆ. ಶರೀರದಲ್ಲೇ ಇದ್ದು ಇರದಂತಹ ಒಂದು ಸ್ಥಿತಿಯ ಅನುಭವ. ಇದನ್ನು ವರ್ಣಿಸಲಿಕ್ಕೂ ನಮಗೆಲ್ಲ ಬಹಳ ಕಷ್ಟನೇ. ಆದರೆ ಅವರು ಅವರ ಅನುಭವವನ್ನು ಹೇಳಿದಾಗ ಆ ಒಂದು ದಿನ ಅವರಿಗೆ ಒಂದು ಜ್ಞಾನೋದಯವಾದಂಥ ಒಂದು ದಿನ. ಆಗ ಅವರಿಗೆ ಅರ್ಥ ಆಗುತ್ತೆ, ನಾನು ಅನ್ನುವಂಥದ್ದು ಈ ಒಂದು ಶರೀರ ಅಲ್ಲ, ನಾನು ಅನ್ನುವಂಥದ್ದು ಒಂದು ಅವಿನಾಶಿ ಆದಂಥ ಒಂದು ಚೈತನ್ಯ ಸ್ವರೂಪ, ನಿರಂತರವಾಗಿ ಇರುವಂತಹ ಒಂದು ಚೈತನ್ಯ ಶಕ್ತಿ ನಾನು. ಈ ದೇಹವನ್ನು ಆಧಾರವಾಗಿಟ್ಕೊಂಡಿದ್ದೇನೆ ಅಷ್ಟೇ ಅನ್ನುವಂಥ ಪರಮ ಸತ್ಯದ ಅರಿವು ಅವರಿಗೆ ಅವತ್ತಿನ ದಿನ ಆಗತ್ತೆ. ಅವರು ತಮ್ಮ ಇದು ಮೊದಲನೆಯ ಸಾವಿನ ಅನುಭವ ಅಂತ ಹೇಳ್ಕೊಡ್ತಾರೆ. ಒಂದು ಆ ಒಂದು ಸ್ಥಿತಿ ಎಷ್ಟು ಭಯಾನಕವಾಗಿತ್ತು ಅಂತ ಅವರು ವರ್ಣಿಸ್ತಾರೆ. ಬಹಳ ಒಂದು ಯಾವುದು ಒಂದು ಈ ರೀತಿಯ ನಾನು ನನ್ನಲ್ಲೇ ನನ್ನ ಶರೀರದಲ್ಲೇ ಇದ್ದರೂ ಕೂಡ ಇಲ್ಲದಂತಹ ಒಂದು ಸ್ಥಿತಿ. ಹೊರಗಡೆ ಬಂದು ನನ್ನ ಶರೀರವನ್ನು ನಾನು ನೋಡ್ತಾ ಇದ್ದೀನಿ, ಮತ್ತೆ ಶರೀರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಸ್ಥಿತಿಯ ಅನುಭವವನ್ನು ಪಡೆದಿದ್ದ ದಿನವೇ ಅವರಿಗೆ ಒಂದು
ಜ್ಞಾನೋದಯ ಆಗುತ್ತೆ ಅಂತ ಅವರು ಹೇಳ್ತಾರೆ. ನಾನು ಒಂದು ಚೈತನ್ಯ ಸ್ವರೂಪ ಅನ್ನುವಂಥ ಒಂದು ಅರಿವು ಅವರಿಗೆ ಉಂಟಾಗುತ್ತೆ. ಅದಾದ ನಂತರ ಅವರು ಅವರಿಗೆ ವಯೋಸಹಜವಾಗಿ ಪೋಷಕರು ಶಾಲೆಗೆ ಹಾಕ್ತಾರೆ. ಆದರೆ ಶಾಲೆಗೆ ಹಾಕಿದ್ರೂ ಕೂಡ ಅವರಿಗೆ ಅದರಲ್ಲಿ ಯಾವುದೇ ಆಸಕ್ತಿ ಇರಲ್ಲ. ಇವರು ಅಷ್ಟು ಆಸಕ್ತಿ ತೋರ್ದಿದ್ದ ಕಾರಣ ಇವರ ಎಲ್ಲ ಸಹಪಾಠಿಗಳು ಇವರಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದಾರೆ. ಅದರಿಂದ ವ್ಯಥೆಗೊಂಡಂಥ ರಮಣರು ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಒಂದು ನಿರ್ಧಾರ ಮಾಡ್ತಾರೆ. ಅವರು ಶಾಲೆಗೆ ಹೋಗದೆ ಹೋದರೂ ಕೂಡ ಅವರಿಗೆ ಅಧ್ಯಯನದಲ್ಲಿ ಆಸಕ್ತಿ ಇರಲ್ಲ ಅಂತಿಲ್ಲ, ಆದರೆ ಶಾಲೆಯ ಈ ಒಂದು ವಾತಾವರಣ, ಆ ಒಂದು ಕಲಿಕೆ ಅವರಿಗೆ ಆಸಕ್ತಿಯುಕ್ತವಾಗಿರಲ್ಲ, ಆಸಕ್ತಿದಾಯಕವಾಗಿರೋದಿಲ್ಲ. ಹಾಗೆ ರಮಣರು ಒಂದು ದಿನ ಒಂದು ಹಿರಿಯ ಸಂತರ ಒಂದು ಪುಸ್ತಕವನ್ನು ಓದ್ತಾ ಇರ್ತಾರೆ. ಆ ಒಂದು ಪುಸ್ತಕದ ಒಂದು ಪ್ರಭಾವಕ್ಕೆ ಒಳಗಾಗಿ ಅವರು ಆ ಸತ್ಯವನ್ನು ಅರಸ್ಕೊಂಡು ನಾನು ಹೊರಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವರಿಗೆ ಯಾವಾಗಲೂ ಒಂದು ಕಾಡುತ್ತಿದ್ದ ಒಂದು ಪ್ರಶ್ನೆ ಏನು ಅಂದರೆ, ನಾನು ಯಾರು, ನಾನು ಯಾರು, ನನ್ನ ಅಸ್ತಿತ್ವ ಏನು ಅನ್ನುವಂಥ ಒಂದು ಪ್ರಶ್ನೆ ಅವ್ರು ಯಾವಾಗಲೂ ಕಾಡ್ತಾ ಇರುತ್ತೆ ಅವ್ರನ್ನ. ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕ್ಕೆ ಹೋಗಬೇಕು ಅಂತ ಅವರು ಅರುಣಾಚಲಕ್ಕೆ ಹೊರಟು ನಿಲ್ತಾರೆ. ಅರುಣಾಚಲ ಅನ್ನುವಂಥದ್ದು ಸಂತ ರಮಣರಿಗೆ ಅತ್ಯಂತ ಪ್ರಿಯವಾದಂಥ ಒಂದು ಪ್ರದೇಶ. ನಾನು ಅರುಣಾಚಲದಲ್ಲಿ ಇರಲಿಕ್ಕೆ ನಾನು ಹುಟ್ಟಿದಿನೋ ಏನೋ, ಅದೇ ನನ್ನ ಗುರಿ ಏನೋ ಅನ್ನೋ ಥರ ಅವರಿಗೆ ಸದಾ ಅರುಣಾಚಲದ ಕಡೆಗೆ ಒಂದು ಪ್ರಬಲವಾದಂತಹ ಆಕರ್ಷಣೆ ಇತ್ತಂತೆ. ಹಾಗಾಗಿ ದೃಢ ನಿರ್ಧಾರಗೊಂಡು ಆ ಒಂದು ಸಂತರ ಒಂದು ಅತ್ಯುತ್ತಮವಾದಂಥ ಪುಸ್ತಕನ ಓದಿದ ಒಂದು ಪ್ರಭಾವಕ್ಕೆ ಒಳಗಾಗಿ ಅಂದೇ ನಿರ್ಧಾರ ಮಾಡ್ತಾರೆ, ನನಗೆ ಯಾವುದೇ ಈ ಶಾಲೆ ಯಾವುದೂ ಬೇಡ, ನಾನು ಈ ಸತ್ಯವನ್ನು ಅರಸ್ಕೊಂಡು ನಾನು ಆ ಪರಮ ಸತ್ಯವನ್ನು ತಿಳಿದುಕೊಳ್ಬೇಕು, ನಾನು ಏಕಾಂಗಿಯಾಗಿ ಹೊರಡಬೇಕು, ಮನೆಯನ್ನು ತ್ಯಜಿಸಿ ಹೊರಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರದಂತೆ 4 ದಿನಗಳ ಸುದೀರ್ಘವಾದಂಥ ಪ್ರಯಾಣ ಮಾಡಿ ಅವರು ಅರುಣಾಚಲದ ಒಂದು ತಪ್ಪಲನ್ನು ಬಂದು ತಲುಪ್ತಾರೆ. ಆ ಅರುಣಾಚಲಕ್ಕೆ ಬಂದ ನಂತರ ಅವರಿಗೆ ಅತೀವವಾದಂಥ ಆನಂದ, ನನ್ನ ಗುರಿ ನಾನು ಮುಟ್ಟಿದೆ ಅನ್ನುವಂಥ ಒಂದು ಸಂತೋಷ ಉಂಟಾಗುತ್ತೆ. ಹಾಗೆ ಅರುಣಾಚಲದಲ್ಲಿ ಆ ಒಂದು ಶಿವನನ್ನು ಕಂಡು ಹಾಗೆ ಒಂದು ಪ್ರತಿಜ್ಞೆ ಮಾಡ್ತಾರೆ. ಶಿವನೊಂದಿಗೆ ಹೇಳ್ತಾರೆ, ನಾನು ಎಲ್ಲವನ್ನ ತ್ಯಜಿಸಿ ನನ್ನನ್ನು ನಾನು ಕಂಡುಕೊಳ್ಬೇಕು ಅಂತ ನಿನ್ನ ಬಳಿ ಬಂದಿದ್ದೀನಿ ಅಂತ ಆ ದಿನ ಒಂದು ದೃಢ ನಿರ್ಧಾರವನ್ನು ಮಾಡಿ ಅರುಣಾಚಲದಲ್ಲೇ ಇರುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಅರುಣಾಚಲದಲ್ಲಿ ಆ ಬೆಟ್ಟದ ತಪ್ಪಲಲ್ಲೇ ಇರುವಂತಹ ಒಂದು ಓಂ ಆಕೃತಿಯ ಒಂದು ಗುಹೆ, ಅದು ವಿರೂಪಾಕ್ಷ ಗುಹೆ. ಇದು ಅತ್ಯಂತ ರಮಣೀಯವಾದಂಥ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಆ ಒಂದು ಗುಹೆ ಒಳಗೆ ನಿರಂತರವಾಗಿ ಸತತ 10 ವರ್ಷಗಳ ಸುದೀರ್ಘವಾದಂಥ ಒಂದು ಶಿಸ್ತಿನಿಂದ ಕೂಡಿದಂತಹ ಆಧ್ಯಾತ್ಮಿಕವಾದಂಥ ಒಂದು ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಪ್ರತಿನಿತ್ಯ ಒಂದು ನಿರಂತರವಾದ ಧ್ಯಾನ ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಏಕಾಂಗಿಯಾಗಿ ಯಾವುದೇ ಒಂದು ಜನಸಂಪರ್ಕ ಇಲ್ಲದೆ ಕೇವಲ ತಮ್ಮೊಳಗೇ ತಾವು ರಮಿಸ್ತಾ ಇರುವಂಥ ಒಂದು ಅತೀವವಾದಂಥ ಒಂದು ಅವರ್ಣನೀಯವಾದಂಥ ಒಂದು ಸ್ಥಿತಿಯನ್ನು ಅವರು ತಲುಪ್ತಾರೆ. ಸದಾ ಮೌನವಾಗಿರುವಂತೆ ಮೌನವಾಗಿರೋದೇ ಅವರಿಗೆ ಒಂದು ಸಂತೋಷದ ಒಂದು ಸ್ಥಿತಿ. ಮೌನ ಅಂದರೆ ರಮಣರು, ರಮಣರು ಅಂದರೆ ಮೌನ. ಅಷ್ಟು ನಾವು ಸಾಧಕರಿಗೆಲ್ಲ ಒಂದು ಕಿವಿಮಾತು ಏನು ಅಂದರೆ, ರಮಣ ಮಹರ್ಷಿಗಳ ಹತ್ರ ಹೋದವರೆಲ್ಲ ಅನುಭವ ಮಾಡೋದು ಆ ಮೌನದಲ್ಲಿರುವಂಥ ಒಂದು ಆನಂದ. ಸಾಮಾನ್ಯ ಯಾವುದೇ ಒಂದು ಸಾಧಕರು ಶಿಷ್ಯರಿಗೆ ಗುರುಗಳ ಹತ್ರ ಹೋದಾಗ 10 ಹಲವಾರು ಪ್ರಶ್ನೆಗಳು, ಆದರೆ
ರಮಣರ ಹತ್ರ ಹೋದಂಥ ಶಿಷ್ಯವರ್ಗ ಅವರ ಭಕ್ತರುಗಳು ಏನಿದ್ರು ಅವರೆಲ್ಲ ಆ ಮೌನದಲ್ಲೇ ಅತೀವವಾದಂಥ ಒಂದು ಶಾಂತಿಯ ಅನುಭವ ಮಾಡ್ತಾ ಇದ್ರು ಅಂತ ಹೇಳ್ಕೊಳ್ತಾರೆ. ಹೀಗೆ ನಿರಂತರವಾಗಿ ತಮ್ಮನ್ನು ತಾವು ಆ ಸಾಧನೆ ಕಠಿಣ ತಪಸ್ಸಿನಲ್ಲಿ ಒಳಪಡಿಸ್ಕೊಂಡಂತಹ ರಮಣರು ಒಂದು ದಿವ್ಯ ತೇಜೋಪುಂಜವಾಗಿ ಹೊರಸೂಸ್ತಾ ಇರ್ತಾರೆ. ಯಾರೊಡನೆಯೂ ಬೆರೆಯದೆ ಅವರಿದ್ದರೂ ಕೂಡ ಅವರ ಒಂದು ಪ್ರಭಾವಲಯ ಅಲ್ಲಿ ಸುತ್ತಮುತ್ತಲಿನ ಜನರಲ್ಲೆಲ್ಲರನ್ನ ಸೆಳಿತಾ ಇರುತ್ತೆ. ಎಲ್ಲರೂ ಅವ್ರನ್ನ ಬ್ರಾಹ್ಮಣ ಸ್ವಾಮಿ ಅಂತ ಕರೀತಾ ಇರ್ತಾರಂತೆ. ಹಾಗೆ ಜನರು ತಂಡೋಪತಂಡವಾಗಿ ರಮಣರ ಒಂದು ಭೇಟಿಗಾಗಿ ಬರ್ತಾ ಇರ್ತಾರೆ. ರಮಣರು ಸದಾ ತಮ್ಮೊಳಗೇ ತಾವಿರ್ತಾರೆ, ಯಾರ ಹತ್ರನೂ ಹೆಚ್ಚು ಮಾತಾಡ್ತಿರಲ್ಲ. ಆದರೂ ಕೂಡ ಆ ಒಂದು ಜನಕ್ಕೆ ಆ ಒಂದು ಇಡೀ ಒಂದು ಆ ಸ್ಥಳದ ಒಂದು ಮಹಿಮೆ ಅರ್ಥ ಆಗೋಗುತ್ತೆ. ಆ ರಮಣರು ಇದ್ದಿದ್ದರಿಂದ ಆ ಸ್ಥಳ ಎಷ್ಟು ಒಂದು ಶಾಂತವಾಗಿ ಹೊರಹೊಮ್ಮತಾ ಇದೆ. ಆ ಒಂದು ಪ್ರದೇಶಕ್ಕೆ ಹೋದರೆ ಆ ಅವರ್ಣನೀಯವಾದಂಥ ಒಂದು ಶಾಂತಿಯ ಅನುಭವ ನಮಗೆ ಸಿಗ್ತಾ ಇದೆ ಅಂತ ಈ ಒಂದು ಸ್ಥಳಕ್ಕೆ ಮತ್ತು ರಮಣರಿಗೆ ಆಕರ್ಷಣೆಗೊಂಡು ದಿನದಿಂದ ದಿನಕ್ಕೆ ಅವರ ಒಂದು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಎಷ್ಟೋ ಭಕ್ತರುಗಳು ಅವರ ಒಂದು ಶಿಷ್ಯರಾಗಿ ಅಲ್ಲೇ ಹಲವು ದಿನಗಳ ಕಾಲ ತಮ್ಮ ಸಾಧನೆಯಲ್ಲಿ ತೊಡಗಿರ್ತಾರೆ. ಹಾಗೆ ಕೆಲವು ಭಕ್ತರಂತೂ ಅವರ ಒಂದು ಸಂಪೂರ್ಣ ಜೀವಿತಾವಧಿಯನ್ನೇ ಇಲ್ಲ, ನಾನು ಇಲ್ಲೇ ಇರುವಂಥದ್ದು, ರಮಣರೊಂದಿಗೆ ನಾನು ಇರಬೇಕು, ಇದೇ ಒಂದು ಶಾಂತಿಯ ಧಾಮ, ಸದಾ ನಾನು ಇಲ್ಲೇ ಇರ್ತೀನಿ ಅಂತ ನಿರ್ಧಾರ ಮಾಡಿ ತಮ್ಮ ಸಂಪೂರ್ಣ ಜೀವಿತಾವಧಿಯನ್ನು ಅಲ್ಲಿಗೆ ಕಳೀಲಿಕ್ಕೆ ನಿರ್ಧಾರ ಮಾಡಿ ಎಷ್ಟೋ ಜನ ಅಲ್ಲೇ ಉಳ್ಕೊಳ್ತಾರಂತೆ. ಹೀಗೆ ದೊಡ್ಡದಾಗ್ತಾ ಅವರ ಪರಿವಾರ ಒಂದೇ ಒಬ್ಬರಿಂದ ಶುರುವಾಗಿದ್ದು ದೊಡ್ಡದಾಗ್ತಾ ಹೋಗುತ್ತೆ. ಇಂಥ ಒಂದು ಸಮಯದಲ್ಲಿ ರಮಣರಿಗೆ ಅವರೊಬ್ಬರು ಭಕ್ತರು ಕಂದಸ್ವಾಮಿ ಅನ್ನೋರು ಒಂದು ಆಶ್ರಮನ ಕಟ್ತಾರೆ, ಸ್ಕಂದಾಶ್ರಮ ಅಂಥೇಳಿ. ನಂತರ ಕೆಲವು ದಿನಗಳ ನಂತರ ಮೊದಲು ವಿರೂಪಾಕ್ಷ ಗುಹೆಯಲ್ಲಿ ಇರ್ತಿದ್ದಂಥ ರಮಣರು ನಂತರ ಸ್ಕಂದಾಶ್ರಮದಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಶ್ರಮ ದೊಡ್ಡದಾಗ್ತಾ ಹೋಗುತ್ತೆ, ಹಲವು ಕುಟೀರಗಳನ್ನ ನಿರ್ಮಿಸಲಾಗುತ್ತೆ. ಅವರ ಎಲ್ಲ ಭಕ್ತಾದಿಗಳು ಬಂದಾಗ ಉಳಿದುಕೊಳ್ಳಿಕ್ಕೆ, ಸಾಧನೆ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಅವರಿಗೆ ಕುಟೀರಗಳನ್ನ ನಿರ್ಮಿಸಲಾಗುತ್ತೆ. ಹಾಗೆ ಇವರ ಒಂದು ದಿನದಿಂದ ದಿನಕ್ಕೆ ಇವರ ಒಂದು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗುತ್ತೆ. ದೂರ ದೂರದ ಪ್ರದೇಶಗಳಿಂದೆಲ್ಲ ಜನರು ಕೇವಲ ರಮಣರೊಂದಿಗೆ ಇದ್ದು ಹೋಗಲಿಕ್ಕೆ ಬರ್ತಾರೆ, ರಮಣರ ಒಂದು ದರ್ಶನ ಪಡ್ಕೊಂಡು ಹೋಗಲಿಕ್ಕೆ ಬರ್ತಾರೆ. ಯಾರ ಹತ್ರನೂ ಏನೂ ಪ್ರಶ್ನೆಗಳಿಲ್ಲ, ಅವ್ರ ಜೊತೆಗೆ ಇದ್ದರೆ ಸಾಕು, ಆ ಒಂದು ಸಂತೋಷದ ಆ ಒಂದು ಶಾಂತಿಯ ಅನುಭವ ಮಾಡ್ತಾ ಇರ್ತಾರೆ. ಹಾಗೆ ಇವರ ಭಕ್ತರುಗಳಲ್ಲಿ ಕೆಲವು ಜನ ಹೇಳಿದ್ದಿದೆ ಏನು ಅಂದರೆ, ಆ ಒಂದು ಭಗವಂತನ ಒಂದು ಕಿರಣಗಳು, ಆ ಒಂದು ಅಂತರಂಗದ ಕಿರಣಗಳು ಹೊರಹೊಮ್ಮಲಿಕ್ಕೆ ರಮಣರ ಶರೀರವನ್ನು ಉಪಕರಣ ಮಾಡಿಕೊಂಡಿದ್ದಾನೋ ಏನೋ, ಆ ಭಗವಂತ ತನ್ನ ಒಂದು ಪ್ರಭಾವಲಯನ್ನು ಹೊರಹೊಮ್ಮಿಸ್ಲಿಕ್ಕೆ ರಮಣರ ಒಂದು ಶರೀರವನ್ನು ಉಪಕರಣ ಮಾಡಿಕೊಂಡಿದ್ದಾನೋ ಏನೋ ಅಂತ ಭಾವನೆ ಆಗ್ತಿತ್ತಂತೆ ಭಕ್ತರಿಗೆ. ಅಂದರೆ ರಮಣರ ಒಂದು ಶರೀರ ಅಷ್ಟೊಂದು ಪಾವನಯುಕ್ತವಾಗಿ ಅಷ್ಟೊಂದು ಪ್ರಭೆಯಿಂದ ಹೊರಸೂಸ್ತಾ ಇತ್ತು, ಅವರಲ್ಲಿ ಆ ಪ್ರಭಾವಳಿ ಅಷ್ಟೊಂದು ಹೊರಹೊಮ್ಮತಾ ಇತ್ತು. ಕೇವಲ ಇದು ಮನುಷ್ಯ ಮಾತ್ರರಿಗೆ ಅಲ್ಲ, ಪ್ರಾಣಿಗಳು ಕೂಡ ಆ ಒಂದು ಬೆಟ್ಟಲದ ತಪ್ಪಲಲ್ಲಿದ್ದಂತಹ ಪ್ರಾಣಿಗಳು ಕೂಡ ಅದೇ ಒಂದು ರೀತಿಯ ಒಂದು ಶಾಂತಿಯ ಒಂದು ಸೌಹಾರ್ದದ ಭಾವವನ್ನು ಹೊಂದಿಕೊಂಡು, ಒಂದು ಹುಲಿ ಚಿರತೆ ಕೂಡ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೊಂಡು ಆಶ್ರಮದ ಮುಂದೆ ಆಟಾಡ್ತಾ ಇರ್ತಿತ್ತಂತೆ. ಇದು ಅಲ್ಲಿಯ ಭಕ್ತರು ನೇರವಾಗಿ ಕಂಡಂತಹ ದೃಶ್ಯಾವಳಿಗಳು. ಅಂದರೆ ರಮಣರ ಒಂದು ಪ್ರಭಾವಲಿ ಅನ್ನುವಂಥದ್ದು ಇಷ್ಟು ಜನರನ್ನು ಆಕರ್ಷಣೀಯ ಮಾಡಿತ್ತು. ಇಲ್ಲಿ ರಮಣರು ಹೇಳ್ತಿದ್ರಂತೆ,
ಮನುಷ್ಯನಲ್ಲಿರುವಂಥ ಆತ್ಮ, ಪ್ರಾಣಿನಲ್ಲಿರುವಂಥ ಆತ್ಮ, ಪಶುನಲ್ಲಿ ಪಶು ಪಕ್ಷಿಗಳಲ್ಲಿರೋ ಆತ್ಮ ಎಲ್ಲದೂ ಬೇರೆ ಅಲ್ಲ. ಮನುಷ್ಯನಲ್ಲಿದೆ, ಅದಕ್ಕೆ ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಪ್ರಾಣಿ ಪಕ್ಷಿಗಳಲ್ಲಿದೆ, ಅದು ಕನಿಷ್ಠವಾಗಿರುವಂಥದ್ದು. ಈ ರೀತಿಯೆಲ್ಲ ಅಲ್ಲ. ಎಲ್ಲರಲ್ಲಿರುವಂಥ ಆತ್ಮನೂ ಒಂದೇ, ಎಲ್ಲರ ಆತ್ಮವೂ ಒಂದೇ, ನಾವೆಲ್ಲರೂ ಒಂದೇ ಅಂತ ಅವರು ತಮ್ಮ ಶಿಷ್ಯವರ್ಗಕ್ಕೆ ತಿಳಿಸ್ಕೊಡ್ತಿದ್ರಂತೆ. ಅವರು ಪರಮ ವೈರಾಗ್ಯದ ಮೂರ್ತಿ ಆಗಿದ್ರು. ಹೀಗೆಯೇ ಅವರ ಆಶ್ರಮದಲ್ಲಿ ಭಕ್ತರ ಸಂಖ್ಯೆ, ಹಾಗೆ ಶಿಷ್ಯವರ್ಗದ ಸಂಖ್ಯೆ ಎಲ್ಲ ಹೆಚ್ಚಾಗ್ತಾ ಆಗ್ತಾ ಮುಂದೆ ರಮಣಾಶ್ರಮನ ಕಟ್ಟಲಾಗುತ್ತೆ. ರಮಣಾಶ್ರಮದಲ್ಲಿನೂ ಪ್ರತಿನಿತ್ಯವೂ ನಿತ್ಯ ಅನ್ನದಾಸೋಹ ನಡೀತಾ ಇರುತ್ತೆ. ಎಲ್ಲ ಸಾಧಕ ವರ್ಗದವರು ಬಂದು ಅಲ್ಲಿ ಸಾಧನೆ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿ ಅವರಿಗೆ ನಿರಂತರ ಒಂದು ಭೋಜನಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತೆ. ಎಷ್ಟು ರಮಣರು ಒಂದು ಸಹನ ಮೂರ್ತಿಯಾಗಿದ್ರು ಅಂದರೆ, ಒಂದು ಉದಾಹರಣೆನ ಅವರ ಭಕ್ತರುಗಳು ಹೇಳ್ತಾರೆ. ಒಮ್ಮೆ ಆಶ್ರಮಕ್ಕೆ ಕಳ್ಳರು ಬಂದುಬಿಡ್ತಾರೆ. ಕಳ್ಳರು ಬಂದಾಗ ರಮಣರು ಅವರೆಲ್ಲ ಭಕ್ತರಿಗೆ ಹೇಳ್ತಾರಂತೆ, ಅವ್ರಿಗೆ ಏನು ಬೇಕೋ ಅವರು ಅದನ್ನು ತಗೊಂಡು ಹೋಗಲಿ, ಅವ್ರಿಗೆ ಬಿಟ್ಬಿಡಿ, ಹಾಗೆ ಅವ್ರು ಯಾಕೆ ಬಂದಿದ್ದಾರೆ ಏನು ಏನೂ ಬೇಡ, ಅವ್ರಿಗೆ ಏನು ಬೇಕೋ ಅವರಿಗೆ ಅದು ತಗೊಂಡು ಹೋಗಲಿ ಅಂತ ಹೇಳಿದ್ರಂತೆ. ಅಷ್ಟು ಅವರು ವೈರಾಗ್ಯದ ಮೂರ್ತಿಯಾಗಿದ್ದರು. ಹಾಗೆ ಅದರಲ್ಲೊಬ್ಬ ಕಳ್ಳ ರಮಣರಿಗೆ ಒಂದು ಹೊಡಿತಾನಂತೆ. ಆ ಹೊಡೆದ್ರೂ ಕೂಡ ರಮಣರಿಗೆ ಯಾವುದೇ ಒಂದು ಭಾವದಲ್ಲಿ ವ್ಯತ್ಯಾಸ ಇಲ್ಲದೆ ಅದನ್ನು ಹಾಗೆ ಅವರು ನೋಡ್ತಾ ಇರ್ತಾರಂತೆ. ಅಂದರೆ ಅವರು ಎಷ್ಟು ಒಂದು ಅವರು ಆತ್ಮೀಕ ಸ್ಥಿತಿಯಲ್ಲಿರ್ತಿದ್ರು, ಈ ದೇಹಕ್ಕೆ ಆಗೋವಂಥ ಯಾವುದೇ ಒಂದು ಕ್ರಿಯೆನೂ ಕೂಡ ಅವರಿಗೆ ಅದು ಬಾಧಿಸ್ತಿರ್ಲಿಲ್ಲ. ಕಳ್ಳ ಬರಲಿ, ತಗೊಂಡೋಗಲಿ, ಅವನು ಬೈಲಿ, ಅವನು ಹೊಡಿಲಿ, ಅದು ಯಾವುದೂ ಕೂಡ ಅವರಿಗೆ ಬಾಧಿಸ್ಲಿಲ್ಲ. ಅಂದರೆ ಜ್ಞಾನಿಗಳು ಯಾವಾಗಲೂ ದೇಹಭಾವದಲ್ಲಿ ಇರೋದೇ ಇಲ್ಲ. ದೇಹಕ್ಕೆ ಆಗೋವಂಥದ್ದು ಯಾವುದನ್ನು ಕೂಡ ಅವರು ಆತ್ಮಕ್ಕೆ ತೆಗೆದುಕೊಳ್ಳೋದೇ ಇಲ್ಲ. ಅವರು ಸದಾ ಆತ್ಮನಲ್ಲಿ ರಮಿಸ್ತಾ ಇರ್ತಾರೆ. ವೈರಾಗ್ಯದ ಒಂದು ಮೂರ್ತಿವೆತ್ತಂತೆ ರಮಣರು ತಮ್ಮ ಜೀವಿತಾವಧಿನ ಕಳೀತಾ ಇರ್ತಾರೆ. ಹೀಗೆ ಅವರು ಮುಂದುವರಿತಾ ಹೋಗುವಾಗ ಅವರ ಅಪಾರವಾದಂಥ ಒಂದು ಶಿಷ್ಯವೃಂದ, ಭಕ್ತರುಗಳು ತಾನಾಗೆ ಅವರು ಎಲ್ಲೆಲ್ಲಿಂದನೋ ಹುಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇಂಥ ಸಮಯದಲ್ಲಿ ಒಂದು ರಮಣರ ಎಡಗೈ ಮೊಣಕೈ ಮೇಲೆ ಒಂದು ಕಡಲೆಕಾಯಿ ಬೀಜ ಗಾತ್ರದ ಒಂದು ವ್ರಣ, ಒಂದು ಹುಣ್ಣು ಆಗತ್ತೆ. ಅದು ದಿನದಿಂದ ದಿನಕ್ಕೆ ಇವರ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಾ ಹೋಗುತ್ತೆ. ಹಾಗೆ ಆ ಒಂದು ವ್ರಣನು ಕೂಡ ಅದರ ಒಂದು ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗ್ತಾ ಹೋದಂಗೆ ವೈದ್ಯರ ಯಾವುದೇ ಒಂದು ಅವರ ಒಂದು ಇದೂ ಕೂಡ, ವೈದ್ಯರು ಕೊಡ್ತಿದ್ದಂಥ ಯಾವುದೇ ಚಿಕಿತ್ಸೆನೂ ಕೂಡ ಅವರಿಗೆ ಫಲಕಾರಿ ಆಗ್ತಾ ಇರೋಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಭಕ್ತರುಗಳೆಲ್ಲ ಬಹಳ ಒಂದು ಚಿಂತೆಗೆ ಒಳಗಾಗ್ತಾರೆ. ನಮ್ಮ ಪ್ರೀತಿಯ ಗುರುದೇವನಿಗೆ ಏನಾಗೋಯ್ತಪ್ಪ ಅನ್ನೋಂಥ ಒಂದು ಚಿಂತೆಲಿ ಮುಳುಗಿರ್ತಾರೆ, ಬಹಳ ದುಃಖ ಪಡ್ತಾ ಇರ್ತಾರೆ. ಅಂಥ ಒಂದು ಸಮಯದಲ್ಲಿ ರಮಣರು ಕೊಟ್ಟಂತಹ ಒಂದು ಉದಾಹರಣೆನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಮಣರು ಹೇಳ್ತಾರಂತೆ, ಈ ಶರೀರ ಅನ್ನುವಂಥದ್ದು ಒಂದು ಬಾಳೆ ಎಲೆ ಇದ್ದಂತೆ. ಆ ಬಾಳೆ ಎಲೆನಲ್ಲಿ ನಿಮಗೆ ಬೇಕಾದಂಥದ್ದೆಲ್ಲ ಒಂದು ಭಕ್ಷ್ಯಗಳನ್ನ ಹಾಕ್ಕೊಳ್ತೀರ, ಎಲ್ಲದನ್ನು ತಿಂತೀರ, ಎಲ್ಲದೂ ಸೇವನೆ ಮಾಡಿದ ನಂತರ ಬಾಳೆ ಎಲೆನ ತೊಳೆದಿಟ್ಕೊಳ್ತೀರಾ? ಇಲ್ಲ ತಾನೆ. ಹಾಗೇನೆ ಬಾಳೆ ಎಲೆನ ನಾವು ತೊಳೆದಿಟ್ಕೊಳಕ್ಕಾಗಲ್ಲ, ಈ ಶರೀರನೂ ಅಷ್ಟೇ. ಏನೇನು ಅನುಭವಿಸ್ಬೇಕಾಗಿತ್ತೋ, ಏನೇನು ಸೇವಿಸಬೇಕಾಗಿತ್ತೋ ಅದೆಲ್ಲ ಆದ ನಂತರ ಬಾಳೆ ಎಲೆಯನ್ನು ತೆಗೆದು ಹೇಗೆ ಹೊರಗೆ ಹಾಕ್ತೀವೋ ಅದೇ ರೀತಿ ಈ ಶರೀರನೂ ಕೂಡ ನಾವು ತ್ಯಜಿಸ್ಬೇಕಾಗತ್ತೆ. ಅದಕ್ಕೆ ಅಳೋ ಅಂಥದ್ದು ಜ್ಞಾನಿಯ ಲಕ್ಷಣ ಅಲ್ಲ, ನೀವು ಅಳಬಾರ್ದು. ಏನೇ ಆಗಲಿ ಈ ಶರೀರಕ್ಕೆ ನೀವು ಅಳಬಾರ್ದು ಅಂತ ಅವರ ಒಂದು ಶಿಷ್ಯವರ್ಗಕ್ಕೆ ಅವರು ಹೇಳ್ತಿದ್ರಂತೆ.
ಹಾಗೆ ಮತ್ತೊಂದು ಉದಾಹರಣೆ ಕೂಡ ಕೊಡ್ತಾರೆ. ಒಂದು, ನೀನು ಸೌದೆ ಅಂಗಡಿಗೆ, ಅವರ ಭಕ್ತರನ್ನ ಕುರಿತು ಹೇಳೋ ಅಂಥದ್ದು, ರಮಣರು ಹೇಳೋ ಅಂಥದ್ದು, ನೀನು ಸೌದೆ ಅಂಗಡಿಗೆ ನಿನ್ನ ಒಂದು ಸಹಾಯಕನನ್ನು ಕರ್ಕೊಂಡು ಹೋಗ್ತೀಯ, ಅಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟು ಸೌದೆನ ತೆಗೆದುಕೊಂಡು ಅವನ ಮೇಲೆ ಹೊರಿಸ್ತೀಯ, ನೀನು ಅವನ ಜೊತೆಗೆ ನಡ್ಕೊಂಡು ಮನೆಗೆ ಬರ್ತೀಯ ಅಲ್ವಾ. ಆದರೆ ನೀನು ಆರಾಮಾಗಿ ನಡ್ಕೊಂಡು ಬರ್ತಾ ಇದೀಯ, ಆದರೆ ಸೌದೆಯ ಹೊರೆಯನ್ನು ಹೊತ್ಕೊಂಡಂತಹ ನಿನ್ನ ಸಹಾಯಕನಿಗೆ ಎಷ್ಟು ನೋವಾಗ್ತಿದೆ. ಅವನು ಯಾವಾಗ ಮನೆ ಬರುತ್ತಪ್ಪ, ಯಾವಾಗ ನಾನು ಈ ಒಂದು ಭಾರನ ಇಳಿಸ್ತೀನಪ್ಪ ಅನ್ನುವಂಥ ಒಂದು ಚಿಂತೆಯಲ್ಲಿ ಅವನಿರ್ತಾನೆ. ಅವನಿಗೆ ಈ ಶರೀರದ ಭಾರನ, ಈ ಸೌದೆಯ ಭಾರನ ಇಳಿಸಿದ್ರೆ ಸಾಕಾಗಿರುತ್ತೆ. ಹಾಗೆಯೇ ಜ್ಞಾನಿಗಳು ಕೂಡ ಅವರು ಯಾವಾಗಲೂ ಒಂದು ಆತ್ಮನ ಸ್ಥಿತಿಯಲ್ಲಿರ್ತಾರೆ. ಅವರಿಗೆ ಈ ಶರೀರ ಅನ್ನುವಂಥದ್ದು ಒಂದು ಭಾರ, ಅದು ಅವರು ಈ ಶರೀರನ ಯಾವಾಗ ನಾನು ಕಳಿಸ್ತೀನಪ್ಪ, ಯಾವಾಗ ತೆಗೆದಿಡ್ತೀನಪ್ಪ ಅನ್ನುವಂಥ ಒಂದು ಒಂದು ಪಯಣದಲ್ಲೇ ಅವರಿರ್ತಾರೆ. ಈ ಶರೀರನ ಧರಿಸಿರೋದು ಕೇವಲ ಅವರೊಂದು ಏನೋ ಒಂದು ಸಾಧನೆಗೋಸ್ಕರ ಅವ್ರು ಬಂದಿರ್ತಾರೆ, ಈ ಶರೀರನ ಒಂದು ಮಾಧ್ಯಮವಾಗಿ ತೆಗೆದುಕೊಂಡು ಬಂದಿರ್ತಾರೆ. ಆ ಶರೀರನ ಯಾವಾಗ ನಾನು ತೆಗೆದು ಕಳಚಿಡ್ತೀನಪ್ಪ ಅನ್ನೋಂಥ ಸ್ಥಿತಿ ಜ್ಞಾನಿಗಳಿಗಿರುತ್ತೆ. ಹಾಗೆ ಯಾವತ್ತೂ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಶರೀರ ಅನ್ನುವಂಥದ್ದು ಒಂದು ಭಾರ, ಇದು ನಮಗೆ, ನಾವು ಆತ್ಮಸ್ವರೂಪಿಗಳು, ಆತ್ಮ ನಿರಂತರವಾದಂಥ ಅವಿನಾಶಿ ಆದಂಥ ಒಂದು ಅದರ ಒಂದು ಪ್ರಯಾಣದಲ್ಲಿ ಸದಾ ಇರುತ್ತೆ. ಅದು ದೇಹವನ್ನು ಒಂದು ಆಧಾರವಾಗಿ ತಗೊಂಡ್ಕೊಂಡಿರುತ್ತೆ ಹೊರತು ದೇಹಕ್ಕೆ ಸಂಪೂರ್ಣವಾಗಿ ಬಾಧ್ಯವಾಗಿರುವಂಥದ್ದಲ್ಲ. ಸೊ ಈ ದೇಹದ ಬಂಧನವನ್ನು ಕಳಚಲೇಬೇಕು. ಹಾಗಾಗಿ ಯಾರು ಕೂಡ, ನನ್ನ ಭಕ್ತರು ಯಾರೂ ಕೂಡ ದುಃಖಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಅವರು ಈ ಒಂದು ಉದಾಹರಣೆಗಳ ಮೂಲಕ ತಮ್ಮ ಭಕ್ತರನ್ನು ಅವರು ಸಂತೈಸ್ತಿದ್ರಂತೆ. ಎಷ್ಟು ಅದ್ಭುತವಾಗಿದೆ ಈ ಒಂದು ಸಂತರ ಜೀವನ ಅನ್ನುವಂಥದ್ದೇ, ಎಷ್ಟು ಸ್ಫೂರ್ತಿದಾಯಕವಾಗಿದೆ ಅಲ್ವಾ ಮಾಸ್ಟರ್ಸ್. ಅವರ ಒಂದು ಜೀವನನ ನಾವು ಕೇಳ್ತಾ ಇದ್ದರೆ, ಅವರು ಒಂದು ಸಾಧನೆ, ಅವರು ಮಾಡಿದಂತಹ ಕಠಿಣವಾದಂತಹ ತಪಸ್ಸು, ಕಠಿಣವಾದ ತಪಸ್ಸಿನಿಂದ ಈ ಧ್ಯಾನ ಸಾಧನೆಯಿಂದ ಅವರಿಗೆ ಅವರ ಒಂದು ಪ್ರಭಾವಲಯ ಒಂದು ಹೆಚ್ಚಾಗುವಂಥದ್ದು, ಅವರ ಹತ್ತಿರಂತ ಬಂದಂತಹ ಎಲ್ಲರೂ ಕೂಡ ಆ ಒಂದು ಶಾಂತಿಯ ಒಂದು ರಸಾನುಭವವನ್ನು ಪಡೆಯುವಂಥ ಒಂದು ಸ್ಥಿತಿ ಏನಿದೆ, ಇದು ಎಷ್ಟೊಂದು ಎಲ್ಲರಿಗೂ ಒಂದು ಸ್ಫೂರ್ತಿಯ ಒಂದು ಕಿರಣ. ನಾವು ಕೂಡ ಇದೇ ರೀತಿಯ ಒಂದು ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಒಂದು ಅರಿವು ಮೂಡಲಿಕ್ಕೆ ಒಂದು ಇದು ಒಂದು ಸ್ಫೂರ್ತಿಯ ಒಂದು ಹೊಂಗಿರಣ. ಮುಂದಿನ ಸಂಚಿಕೆಯಲ್ಲಿ ನಾವು ಇವರ ಕೆಲವೊಂದು ತತ್ವಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಧನ್ಯವಾದಗಳು. ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.